ಅವ್ರಿಗೆಂದೇ ಈಗ ನಾ ಗ್ಯಾಸ್ ತೋರಿ ಅನ್ನ ಅವ್ರಂದ್ರು ನೋಡ್ರಿ ಈಗ ಹೋಗಿ ಬರ್ತೀನಿ ಅಂತ. ಶಿಕ್ಷಕರೇ ನಮಸ್ಕಾರ, ಎಲ್ಲರೂ ಹೆಂಗಿದ್ದೀರಿ, ಆರಾಮಿದ್ದೀರೇನಾ? ನಾವು ಆರಾಮಿದ್ದೇವೆ ನೋಡ್ರಿ, ಎಲ್ಲರೂ ನೀವು ಆರಾಮಿದ್ದೀರಿ ಅಂತ ಹೇಳಿ ತಿಳ್ಕೊತೀನಿ. ಎಲ್ಲರದ್ದು ಕಾಫಿ ಚಾ ನಾಷ್ಟ ಉಗ್ರಿ ಐತೇನು ಎಲ್ಲ. ನಮ್ಮದು ಚಾ ಬಿ ಕುಡ್ದೇವು, ನಾಷ್ಟ ಬಿ ಮಾಡಿದೆವು. ಪಲ್ಯ ಮಾಡಿದೆ ಹೀರಿಕಾಯ್ದು ಸಾರು ಅಂದ್ರೆ ಅಷ್ಟೇ ಒಂದು ಸ್ವಲ್ಪ ರಸ ಇಟ್ಟು ಅದ್ರ ಪಲ್ಯ ಮಾಡಿದೆ. ಅನ್ನ ಒಂದು ಸ್ವಲ್ಪ ಶಿರಾ ಟಿಫನ್ಕ ಅವರು ಅನ್ನ ಮತ್ತು ಹೀರಿಕಾಯ್ದು ಸಾರ ಊಟ ಮಾಡಿ ಮಿತ್ತು ವಿಲಾಸ ಊಟ ಮಾಡಿದ್ರು. ಟಿಫನ್ಕ ಅವರು ಶಿರಾ ಮಾಡಿ ಮಮ್ಮಿ ಅಂದರು, ಶಿರಾ ಮಾಡಿದೆ. ನನ್ನ ಮನೆಯವರು ಅವರು ಸಚ್ಚಿ ಹಾಕಿದ್ರು ಟಿಫನ್ಗೆ, ಒಂದೊಂದು ಸರಿ ನಷ್ಟ ಮಾಡ್ತಾರೆ, ಇನ್ನೊಂದು ಸರಿ ಮಾಡಂಗಿಲ್ಲ. ಚಪಾತಿ ಮಾಡಬೇಕು ನನಗಿನ್ನ ನೋಡಿ, ಅಲ್ಲಿ ಚಪಾತಿ ಬಿತ್ತ ನಾದಿಟ್ಟೀನಿ ಎಲ್ಲ. ಅವ್ರಿಗೆ ನಮ್ಮ ಮನೆಯವರು ನಾಷ್ಟಕ ಶಿರಾ ಮಾಡಿದ್ದೆ. ಇಲ್ಲಿ ನುಗ್ಗಿಕಾಯಿ ನುಗ್ಗಿಕಂಡಿ ನೋಡಿ, ಹೀರಿಕಾಯಿ ಸಾರ, ಇಲ್ಲಿ ಅನ್ನ. ಚಪಾತಿ ಮಾಡಬೇಕು ಬಿಸಿ ಬಿಸಿ, ನಮ್ಮ ಮನೆಯವರು ಊಟ ಮಾಡೋದ್ನಾಗ ಮಾಡಿ ಅವ್ರಿಗೆ ಬಿಸಿ ಬಿಸಿ ಚಪಾತಿ ಮಾಡಿಕೊಟ್ರೈತೆ ಅಂತೇಳಿ. ವಿಲಾಸ ಸ್ಕೂಲಿಗೆ ಹೋದ, ಮಿತ್ತುನ ದಸ್ತರ್ಗಡ ಆಡಕ್ಕೆ ಹೋಗ್ಯ ನಾವ. ಟಿಫನ್ ಟಿಫನ್ ನೀವು ಕಟ್ಟಿಟ್ಟಿದ್ರೆಲ್ಲ ಜಾಗ ಹಾಕಿರ್ತಾನೆ ನೋಡ್ರಿ, ಒಂದ್ಸತಿ ಕಾಣ್ತಾನೆ ಹಾಕಿತಾನೆ. ಏನು ಮಾಡ್ಯಾರ ಹಾಕಿತ್ತ ನೋಡ್ರಿ, ಟಿಫನ್ ಹಾಕಿತ್ತ ನಾವೆಲ್ಲ ಇದ್ರಾಗ. ಟಿಫನ್ಕ ಒಯ್ಯೋದು ಇದು ಟಿಫನ್ ಒಯ್ಯೋದು ಬಾಕ್ಸ್ ಇದು ಆಯ್ತು, ನೀವು ಒಯ್ಯಂಗಿಲ್ಲ ಇದು ಎಲ್ಲಿ ಅದ್ರ ಸರಿಯಾಗಿ ಅವ್ರು ಹಾಕೊಂಡು ಬರಂಗಿಲ್ಲ. ಇಲ್ಲಿ ಅದ್ರ ಬಾಟಲ್ ಅರ ಬಿಟ್ಬಿಡ್ತಾರೆ, ಟಿಫನ್ ಅರ ಎಲೆ ಬಿಟ್ಬಿಡ್ತಾರೆ ಅಂತೇಳಿ. ಟಿಫನ್ ಇದ್ರಾಗ ಬ್ಯಾಗ್ನಾಗೆ ಹಾಕ್ತೀನಿ ಅಂತಾನ. ಇದು ಬಾಟ್ಲಿ ಅಟ್ಟು ಸಾಂದ್ ಅಷ್ಟೇ ಒಂದು ಐತಿ ಸಣ್ಣ ಬಾಟ್ಲಿ. ಅವ್ರಿಗೆ ಚಲೋ ಬಾಟ್ಲಿ ಕೂಡ ಭೀ ಎಲ್ಲ ಒಡೆದು ಇದು ಮಾಡಿಬಿಡ್ತಾರ. ಇಷ್ಟ ಇಂಥ ಇಟ್ಟು ಬಾಟ್ಲಾಗ ನೀರು ಭೀ ಅವ್ರಿಗೆ ರಗಡ್ ಭೀ ಆತವ. ಯಾಕೆ ಇಲ್ಲೇ ಇಸ್ತೇನೆ ಐತಿ ಕುಡಿಯಾಕ, ಹಾಲು ಕೈ ತಕೊಳಕತ್ತ ಅಲ್ಲಿ ಇದ್ರಾಗ ಅಂಗನವಾಡಿಯಾಗ ಇರ್ತಾವಲ್ಲ, ತುಂಬಿಟ್ಟಿರ್ತಾರೆ ಕೈ ತಕೊಳಕತ್ತ. ಕುಡಿಯಾಕಂದ್ರೆ ಅಲ್ಲಿದಿಲ್ಲಿದ್ದು ಅಲ್ಲಿ ಅವ್ರಿಗೆ ಅಲ್ಲಿ ಬರೋದು ಅದೇ ನೀರೇ, ಇಲ್ಲಿ ಬರೋದು ಅದೇ ನೀರೇ ಕರ್ನಿ. ಇವತ್ತ ಭೀ ದಗದ್ಕ ಹೋಗಿಲ್ಲ ನೋಡ್ರಿ, ಯಾಕಂದ್ರೆ ಗ್ಯಾಸ್ ಒಂದು ತೋದೈತಿ. ನಮ್ಮ ಮನೆಯವ್ರಿಗೆ ಅಂದೆ ಈಗ ನಾ ಗ್ಯಾಸ್ ತೋರಿ ಅನ್ನ, ಅವ್ರಂದ್ರು ತೋತೀನಿ ಗ್ಯಾಸ್ ಮಾಡೋಣ ಅಂತ ಅಂದಾರ. ಅದಕ್ಕೆ ಇವತ್ತು ಫೋಟೋ ಕಾಪಿ ತೊಗೊಂಬರ್ಬೇಕಂತೇಳಿ ಸುಟ್ಟಿ ಮಾಡಿದೆ. ಇವತ್ತು ಮಳೆ ಭೀ ಕಂಡಪಟ್ಟು, ಈಗ ಬಿಸಿಲು ಬಿದ್ದೈತಿ ನೋಡ್ರಿ, ಮಾಡೈತಿ ಬಿಸಿಲು ಬಿದ್ದೈತಿ ನೋಡ್ಬೋದು. ಬೆಳಗ್ಗೆ ಬೆಳಗ್ಗೆ ಬರಾಕತ್ತಿತ್ತು, ಈಗ ಬಿದ್ದೈತಿ ಒಂದು ಸ್ವಲ್ಪ. ಅಂದ್ರೆ ನೀರು ಮುಂದೆ ಅಲ್ಲಿ ಹೆಂಗಳು ಕಟ್ತಾರಲ್ಲ ಅಲ್ಲೆಲ್ಲ ನೀರು ನಿಂತವ. ನಮ್ಮ ಮನೆಯವರು ಈ ಕಣಕಿ ಸಣ್ಣ ಮಾಡಿ ಅವ್ರು ಸ್ನಾನ ಮಾಡಿ ಬರ್ತಾರೆ, ಚಪಾತಿ ಮಾಡ್ತೀನಿ ಮತ್ತು ಆಮ್ಯಾಗ ನಿಮ್ಮ ಕೂಡ ಶೇರ್ ಮಾಡ್ಕೋತೀನಿ ಅಂತ. ಕ್ಯಾಡ್ಬಿರಿ ಬಾಕ್ಸ್ ತಂದಾರ ನೋಡ್ರಿ, ಈಗ ತಂದಿದ್ದು ಇಷ್ಟೇ ಊಟ ಹೆಂಗದವು ನೋಡ್ತೀನಿ ನೋಡ್ರಿ. ಕ್ಯಾಡ್ಬಿರಿ ಮಸ್ತ್ ಅಥ ಮಸ್ತ್ ಸೂಪರ್ ಹಾಕ ನೋಡ್ರಿ, ಒಂದು ರೂಪಾಯಿಗೆ ಒಂದು ಇದ್ದಾಗ ಕಾಣ್ತವೆ. ಈಗ ಎಷ್ಟಂದ್ರೆ ಫ್ರೆಂಡ್ ಈಗ ರೇಟ್ ಆಗಿರುತ್ತೆ, ಟೋಬಿರಿ ಬಿ ಇರ್ತೈತಿ ಇದ್ರಾಗ ನೋಡ್ಬೋದು. ತಿನ್ನಾಕ ಮಸ್ತ್ ಚಲೋ ಇರ್ತಾವ ನೋಡ್ರಿ. ಇಲ್ಲಿ 60 ರೂಪಾಯಿ ಇದಕ್ಕೈತಿ, 60 ರೂಪಾಯಿ. 8 ದಿನ ಆಯ್ತು ತಂದು, ಇಷ್ಟೊಂದು ವಿಚಾರ ಯಾವಾಗ ಬೇಡದಾಗಿರ್ತಾರ. ಮಜ್ಜಿಗೆ ಕೊಟ್ರ ನೋಡ್ರಿ ಮಾಲಕರು, ಈಗ ಮಜ್ಜಿಗೆ ಮಾಡ್ದಂಗೆ ಕಾಣ್ತಾರ. ಕಡಿ ಮಾಡನ್ನ ಈಗ ಪಲ್ಯ ಮಾಡಿದೆ, ಈಗ ಲೇಟ್ ಮಾಡಿ ಅಂದ್ರೆ ಬೆಳೆ ಬೆಳೆ ಮಳೆ ಬರಕತ್ತಿತ್ತಂದ್ರೆ ಹಾಳ್ಯಾಗ ಅವ್ರು ಮಜ್ಜಿಗೆ ಕಡ್ದಿರಂದ್ರೆ ಹಾಳ್ಯಾಗ ಬೆಣ್ಣೆ ಭಾಳ ಹಂಡಲ್ಲ ಬಿಸಿಲು ಬೀಳ್ಬೇಕಾಗ್ತಿಂದ. ಈಗ ಮಳೆ ಕಮ್ಮಿ ಆದನ್ನು ಕಡ್ದಂಗೆ ಕಾಣ್ತಾರ. ಏನೇ ಮಾಡಲಿ ಅವ್ರು ನಮ್ಮ ಬಿಡ್ತೆ, ಯಾವತ್ತೂ ಏನೇ ತಿನ್ನಂಗಿಲ್ಲ ನೋಡ್ರಿ. ಚಪಾತಿ ಮಾಡ್ತೀನಿ ಅಂತ ನಮ್ಮ ಮನೆಯವ್ರಿಗೆ ಚಪಾತಿ ಮಾಡಿಕೊಟ್ಟೆ. ಬಿಸಿ ಬಿಸಿ ಅವ್ರು ಹಂಗೆ ಊಟ ಮಾಡಿದ್ರು, ನಾನು ಚಪಾತಿ ಮಾಡಿಟ್ಟು ಎಲ್ಲ ಕಸ ಗುಡಿಸಿ ಬಟ್ಟೆ ಒಗ್ಯಾಕೆ ಹೋದೆ, ಅದ್ರಾಗ ಮಾಡೊಂದು ಫುಲ್ ಬಂದುಬಿಟ್ಟೈತಿ.
ಬಟ್ಟೆ ಹಿಂದಿಗೆ ಒಣಗಂಗಿಲ್ಲ, ತಂದು ಬಟ್ಟೆ ಹೋಗುತ್ತೆ, ಬಂದು ಊಟ ಮಾಡಿದ್ರೆ ತಂದು ಬಟ್ಟೆ ಹೋಗುದು ಬಂದೆ. ಈಗ ಬಟ್ಟೆ ಒಗೆದಾಯ್ತು ರೀ, ಊಟ ಮಾಡೋಣ್ರಿ. ಈಗ ಊಟ ಮಾಡಿ ಫೋಟೋ ಕಾಪಿ ಒಂದು ತಕೊಂಡ್ ಬರೋದೈತಿ ನೋಡೋಣ್ರಿ. ಈಗ ಊಟ ಮಾಡಿ ನೋಡೋಣ್ರಿ, ಈಗ ಫೋಟೋ ಒಂದು ತಕೊಂಡ್ ಬರೋದೈತಿ, ಡಬಲ್ ಹೇಳಾಕತ್ತೀನಿ ನಿಮ್ಗೆ. ಫೋಟೋ ತಕೊಂಬಂದು ಮಾಡಿದ್ದಕ್ಕೆ ಒಂದು ಸ್ವಲ್ಪ ಗೋಧಿ ಹಸನ್ ಮಾಡೋದಿತ್ತು ನೋಡೋಣ್ರಿ. ಮನೆಯಾಗ ಇದ್ರೆ ಮಾಡ್ಬೇಕಾದ ತೆಗೆದುಕೊಂಡ್ರೆ ಮತ್ತೆ ನನಗೆ ಸೌಡ್ ಆಗಂಗಿಲ್ಲ ಮಾಡಕ್ಕೆ. ಊಟಕ್ಕೆ ಏನಂತ ಬಂದಿನಿ ನೋಡ್ರಿ, ಇದು ಹೀರಿಕಾಯಿ ಸೆನೆಗೋಳಿ ಅದರದ್ದು ಸಾರು ಮಾಡಿದ್ದೆ, ಹಾಗಲಕಾಯಿ ಹುರಿದಿದ್ದ ಚಪಾತಿ, ನಿಮ್ದು ಊಟ ಆಗ್ಯದ ಅಂತ ತಿಳ್ಕೊತೀನಿ. ಪೌಣೆ ಒಂದು ಗಂಟೆ ಮೇಸ್ಬೇಕು ನಮ್ಮ ಮನೆಯವ್ರ ಮೊಬೈಲ್ ಅವ್ರ ಕೈ ರೀತಿ ಹುರಿಯನ್ ಭೀ ಮಸ್ತ್ ಅಜಿಬತ್ ಕೈ ಹತ್ತಂಗಿದ್ ನೋಡ್ರಿ. ಈ ರೀತಿ ಹಾಕೋಕೆ ನನಗೆ ತುಂಬ ಓಡಿಸ್ತೀನಿ, ಇಷ್ಟ ಆದಿದ್ದೆ. ಊರಾಗ ಹೊಂಟೀನಿ ನೋಡಿ, ಕುಡ್ತಕೊಂಬರ್ಲಕ್ಕ ಸೀರೆ ಉಟ್ಕೊಂಡು ರೆಡಿ ಆಗಿ ನೋಡ್ರಿ. ಈಗ ಮಾಡೋನ್ ಬಂದೈತಿ, ಪಟ್ಕನೆ ಹೋಗಿ ಬರಬೇಕು, ಮಳೆ ಬರ್ತದೆ ಏನು ಮಾಡ್ತದೆ ಯಾರ್ಕೂ. ಅಟ್ರಾಗ ಮಳಿನೇ ಬಂದ್ಬಿಡ್ತು ರೋಡಿಗೆಲ್ಲ ನೋಡ್ರಿ, ಎಷ್ಟೊಂದು ನೀರ ಅಂತ ಇವಾಗ ಅಷ್ಟೊಂದು ಮಳೆ ಆಗಿಬಿಟ್ಟೈತಿ. ಇದೆಲ್ಲ ಮನೆಗೋಗ ಕೌಲಾರ ಇರ್ತಾವ ನೋಡ್ರಿ ಇಲ್ಲಿ ಮಳೆ. ಇದು ನಮ್ಮ ಮನೆ ಮುಂದೆ ಇಲ್ಲಿ ಮಳೆ ಕಾಣ್ತಿದ್ದೆಲ್ಲ, ಅದು ಕಡೆ ಎಲ್ಲರೂ ಮನೆ ಮುಂದೆ ನಮ್ಗಳು ಇರ್ತಾವೆ, ಬೋಟಿ ಅದಾವೆ, ಕೌಲಾರ್ಗಳದಾವ ಹೆಚ್ಚು. ಫೋಟೋ ತೊಕೊಂಬರಕ್ಕೆ ಹೋಗಿದ್ದೆಲ್ಲ, ಫೋಟೋ ತೊಕೊಂಡೆ ಅಲ್ಲೇ ಲಗೀಚೆ ಒಂದು 10-15 ನಿಮಿಷನಾಗ ಕೊಡ್ತಾರೆ ಲಗೀಚೆ ತೊಳೆದು ಕರ್ನೆ. ಲೈಟ್ ಇದ್ದಿದ್ಲಲ್ಲ ಈಗ ಬಂದ ನೋಡ್ರಿ ಲೈಟ್. ಮಳೆ ಒಂದು ಅಟ್ರಾಗೆ ಇರ, ಮಳೆ ಒಂದು ಬಂದುಬಿಡ್ತು. ನೀವು ನಿನ್ನೆ ಬಟ್ಟೆಗಳೆಲ್ಲ ಒಣಗ್ಯಾವ ತಂದು ಅಲ್ಲಿ ಇಟ್ಟೀನಿ, ಬರಟಿಗೆ ಎಲ್ಲ ಬಟ್ಟೆ ತೊಯ್ದೇ ಬಿಟ್ಟಾವ. ಹಿಂಡಿ ಹಿಂಡಿ ಮತ್ತು ಅವೇ ಬರ್ನ ಹಿಂಡಿ ಹಿಂಡಿ ಹಾಕೀನಿ, ಶೇಡ್ನ ಹಾಕದ ಏನು ಹೊರಗೆ ತೊಳೆ ಇಟ್ಟಿದ್ದಾವ. ಒಂದು ಸ್ವಲ್ಪ ಅಲ್ಲಿ ಪತ್ರದ ಮ್ಯಾಗ ಹಾಕಿದ್ದೆಲ್ಲ ಅವು ಹಿಂಗೆ ನೀರಿಗೆ ತೊಯ್ದೆ ಬಿಟ್ಟಾವೆಲ್ಲ. ನಮ್ಮ ಮನೆಯವ್ರು ಇದ್ರೂ ಭೀ ತೆಗೆದಿಲ್ಲ ನೋಡ್ರಿ, ಅವರು ಏನೋ ಇದು ಕಣಕಿದು ಅದು ಬಣಿ ಇರ್ತೈತಲ್ಲ ಆ ಬಣವಿದು ಏನೋ ಮಾಡೋಕತ್ತಿರ್ ತೆಗೆದಿಲ್ಲ. ಇರ್ಲಿ ಬಿಡ್ರಿ ತಂದೆ, ಏನು ಹೋಗೋದ್ ನಾನೇ ಶೇಡ್ನಾಗ ಹಾಕಿ ಹೋಗ್ಬೇಕಾಗಿತ್ತು, ತೊಯ್ದು ಬಿಟ್ಟು ಎಲ್ಲ. ಈಗೆಲ್ಲ ಇವು ಬಟ್ಟೆ ಎಲ್ಲ ಮಡಚಿ ಹಾಕ್ತೀನಿ, ಬ್ಯಾಗುತ್ತ ಒಗೆದಿದ್ದೆಲ್ಲ ನಿನ್ನೆ ಎಲ್ಲ ಒಣಗ್ಯಾವ, ಈಗ ಎಲ್ಲ ಮಡಚಿ ಇಡ್ತೀನಿ ಅತ್ತ. ನಾನು ಗೋಧಿ ಒಂದು ಹಸನ್ ಮಾಡ್ಬೇಕು, ನನಗೆ ಹಸನ್ ಮಾಡ್ತೀನಿ. ಈಗ ಸೀರೆ ತೆಗೆದು ಚೇಂಜ್ ಮಾಡ್ತೀನಿ, ಈಗ ಸೀರೆ ಲಗೆ ಇಲ್ಲೇನು ಹೋಗೋಣ, ಕೊಡ್ತಕ್ಕೊಂಡು ಬಂದುಬಿಟ್ಟೆ. ಮತ್ತೆ ಬರಾಕಬೇಕು ನೋಡಿ, ಮಳೆ ಮಳೆ ಬಿಡೋಣ. ಹಾದಿಗಟ್ಟಿ ಎಲ್ಲ ನೀರು ಕಂಡಾಪಟ್ಟಿ, ಇಷ್ಟೊಂದು ನೀರು ಎಲ್ಲ ಕಡೆ ಹಿಂಗೆ ನೀರು ಹಿಂಗೆ ಕರಿ ನೀರು ಎದ್ಬಿಟ್ಟಾವ ನೋಡ್ರಿ. ಮಳೆ ಸಾಕು ಸಾಕು ಹೀಗೆ ಕೋಳಗಳು ಓಡಾಕತ್ತಾವ ಹೆಂಗೆ ನೋಡ್ರಿ. ಲಗೀಜೆ ಈಗ ಅರ್ಬಿ ಮಡಿಸ್ಬೇಕತ್ತ ಅಂದೆ, ಆನಾಟಿಗೆ ಅರ್ಬಿ ಮಡಚೇ ಇಲ್ಲ. ಅಟ್ರಾಗೆ ಮತ್ತೆ ಮಳೆ ಬಂದುಬಿಡ್ತು, ಮತ್ತೆ ಒಂದು ಸ್ವಲ್ಪ ಹೊರಗೆ ಇಟ್ಟಿದ್ನೆಲ್ಲ ಅವೆಲ್ಲ ಒಳಗೆ ಹಾಕಟ್ಟಿಗೆ ಕಟ್ಗೆ ಮುರ್ಕೊಂಡು ಬರೋದಿತ್ತು. ನಮ್ಮ ಮನೆಯವ್ರು ಹೇಳಿ ಹೋಗಿದ್ರಿ ಕಟ್ಗೆ ತಂದು ಮುರಿದಿಡ್ ಮನೆ ಒಂದು ಸ್ವಲ್ಪ ಬೆಚ್ಚಗಾಗಿ ಅತ್ತಂದು ಇರಲಿಲ್ಲ ಅವ್ರಿಗೆ ತಂದು ಈಗ ಮನೆಯ ಅವ್ರು ಬರ್ನ ನನಗೆ ಬೈತಾರ ನೋಡ್ರಿ. ಗೋಧಿ ಹಸನ್ ಮಾಡಿದೆ ನೋಡ್ರಿ, ಇದರಲ್ಲಿ ದೀಡ್ ಪೈಲಿ ಅಂದ್ರೆ ಎಷ್ಟು 7.5 kg ಅದಾವ ನಮ್ಗೆ. 7.5 kg ಅಂದ್ರೆ 10-12 ದಿನ ಹೋಗ್ತೈತಿ. ಇದರಲ್ಲಿ ಮೂರು, ಇದು ಅಡಿಶೀರಿ, ಅದಕ್ಕೆ ಅಡಿಶೀರಿ ಅಂತಾರೆ, ಮೂರು ಶೀರಿ ಹಿಡಿತೈತಿ ಇದು. ಈಗ ಎರಡು ಬರ್ಕಿನಿ, ಒಂದು ತುಂಬಿ ಐತಿ, ಇನ್ನು ಇನ್ನು ಇಡ್ತೀನಿ. ನಮ್ಮ ಮನೆಯವರು ಹೊತ್ತು ಮಣಿ ಒಯ್ದು ಗಿರ್ನ್ಯಾಗ ಇಟ್ಟು ಬರ್ತಾರೆ ಬಿಸ್ಕೊಂದ್ ಕಿಶಿಂದ. ಇನ್ನು ಬಾಂಡೆ ತಿಕ್ಕಬೇಕು. ಮಿತ್ತೊಂದು ಅಂಗನವಾಡಿಯಾಗ ಆಹಾರ ಕೊಟ್ಟಿರಲ್ಲ, ಈ ಸಾರಿ ಗೋಧಿ ಅಕ್ಕಿ ಕಡ್ಲಿ ಹೆಸರು ಬ್ಯಾಳಿ ವಟಾಣಿ ಕೊಟ್ಟಿದ್ರು. ವಟಾಣಿ ಇತ್ತಲ್ಲ ಹಸನ್ ಮಾಡಿ, ಅದ್ರಾಗೆಲ್ಲಿ ಮ್ಯಾಕ್ ಹಾಂತಾವಲ್ಲ ಅಲ್ಲೆಲ್ಲ ಅಕ್ಕಿ ಇದು ಹಸನ್ ಮಾಡಿಟ್ಟೆ.
andra or pa idu maadila hesru beli nimge inond sari tor palis munkum bar maarkum barbekaatetti ille ille maartara kelpappi ille kaadra inga magin sappi hoge illa okkurdu inga hasivi odadang kaanthara toish odadang kaanangilla ina hange kottirra naavu illi mane athwa shodititi okarni ella palis munkum barbekaatetti kelthini atta ಎಷ್ಟೊಂದು ವಟಾಣಿಗಳು ಎಲ್ಲ ಒಂದೊಂದು ಒಳಗೆ ಇದು ಇದ್ದು ನೋಡ್ರಿ ಹಿಂಗ ಹುಳುಕ ಎಲ್ಲ ಹಸಿ ಮಾಡಬೇಕಂದ್ರೆ ಲೇಟ್ ಆಯ್ತು ತುಂಬಾನೇ ನೋಡ್ರಿ ಇಷ್ಟೊಂದು ಕೊಟ್ರ ಇವಿಷ್ಟೇ ಡಬ್ಬ್ಯಾಗ ಹಾಕಿತ್ತೀನಿ ವಟಾಣಿ ಗಡ್ಬಡಿಯಾಗ ಮಾಡೋಕ್ಕಾಗಂಗಿಲ್ಲಲ್ಲ ಅದಕ್ಕಾಗಿ ಮಾಡಿಟ್ಟೆ ಅವಿಟ್ಟು ಯಾವು ಬಿ ಬ್ಯಾಳಿ ಹೆಸರು ಬೇಳಿ ಮಾಡಿಟ್ಟ ಕರೆ ನೀವು ಪಾಲಿಸ್ ಮಾಡಿಲ್ಲ ಪಾಲಿಸ್ ಮಾಡ್ಕೊಂಡು ಬರಬೇಕು ಅವೆಲ್ಲ ಸುಪ್ಪಿ ತೆಗಿ ಮೇಗಿನ ಸುಪ್ಪಿ ಇರ್ತಾವಲ್ಲ ಅವೆಲ್ಲ ಹೋಗ್ಬೇಕು ಕಡ್ಲಿ ಅಷ್ಟೇನ್ ಬಾಳ ಕೊಟ್ಟಿಲ್ಲ ಒಂದು ಕಿಲೋ ಓಕೆ ಒಂದು ಕೆ ಜಿ ಆಗಷ್ಟೇ ಕೊಟ್ಟರ ಈಗ ಮಳೆ ಕಮ್ಮಿ ಆಗೈತೆ ನೋಡ್ರಿ ಈಗ ಎಷ್ಟು 10:30 ಗಂಟೆ ಹಾಂ 9:30 ಗಂಟೆ 9:30 ಗಂಟೆಗೆ ಊಟ ಮಾಡಿದೆವು ಇವತ್ತು ನಮ್ಮ ಮನೆಯವರು ಚಿಕನ್ ತರಿಸ್ತಂದಿದ್ರು ನಿಮ್ಮ ಕೂಡ ಶೇರ್ ಮಾಡ್ಕೊಳಕ್ಕಾಗಲಿಲ್ಲ ಪಟ್ಬಿಟ್ಟು ಲೇಟಾಗಿ ಅಡುಗೆ ಮಾಡೋಕೆ ಸ್ಟಾರ್ಟ್ ಮಾಡಿದ್ದೆ ನಮ್ಮ ಮನೆಯವರು ಅಂದರು ಪಟ್ಪಟ ಮಿತ್ ವಿಳಾಸ ಕರ್ಕೊಂಬರೋಕ್ಕೆ ಪಟ್ಪಟ್ ಮಾಡು ಇಲ್ಲಿ ಕಾದ್ರ ಹಾಗೆ ಊಟ ಮಾಡಲಾರಿ ಮಕ್ಕೋತಾರ ಇನ್ನು 7 ಗಂಟೆಗೆ ಬಾಂಡೆ ನಿಂತ್ಕೋಕತ್ತಿದೆ ಅದಕ್ಕಾಗಿ ಪಟ್ ಪಟ್ ಮಾಡಿದೆ ಇನ್ನೊಂದು ಸಾರಿ ಅದರಾಗಿ ಮಾಡಿದ್ದೆ ನಿಮ್ಗೆ ಕೂಡ ಪೈಲ ಶೇರ್ ಮಾಡ್ಕೊಂಡಿದ್ದ ಇನ್ನು ಸುಕ್ಕ ಸುಕ್ಕ ಚಿಕನ್ ಸಾರ ಸುಕ್ಕದು ಚಿಕನ್ ಸಾರ ಅಂತೇಳಿ ಪೈಲ ಬಿ ನಿಮ್ಗೆ ಕೂಡ ಶೇರ್ ಮಾಡ್ಕೊಂಡು ಮಾಡ್ಕೊಳ್ಳಿಲ್ಲ ಏನ್ರಿ ಹೊಸದಾಗಿ ಹೊಸ ಹೊಸ ಐಟಮ್ ಮಾಡಬೇಕ ಮಾಡ್ಕೋಬೇಕಂತಂದು ಮಾಡ್ಕೊಳ್ಳಿಲ್ಲ ಊಟ ಮಾಡಿದೆವು ಅಟ್ರೆಗೆ ಮಿಥುನ್ ವಿಳಾಸ ಅಟ್ರೆಗೆ ಬಂದ ಬಳಕ ಊಟ ಮಾಡಿ ಮಕ್ಕೊಂದ್ರು ಹಿಂದಿಗೆ ಹಂಗೆ ರೊಟ್ಟಿ ಹಂಗೆ ಮಾಡಿದೆ ಎಲ್ಲರೂ ಅವ್ರು ಊಟ ಮಾಡಿದ್ರು ಅವರು ಬಿ ಊಟ ಮಾಡಿದ ಬಳಕ ನಾನು ಮಾಡ್ದೆ ಈಗ ನಿಮ್ಗೆ ಕೂಡ ಶೇರ್ ಮಾಡ್ಕೊಳಕತ್ತೀನಿ ನೋಡ್ರಿ ಈಗ ಮಳೆ ನಿಂತೈತಿ ಅಂದ್ರೆ ಬಿ ಎಲ್ಲ ಕಡೆ ಕೊಂಡಪಟ್ಟಿ ಎಲ್ಲ ಇದು ಹಿಡ್ದಂಗೆ ಹೋಗ್ಬಿಟ್ಟೈತಿ ನೋಡ್ರಿ ಗ್ವಾಡಿಯಲ್ಲೆಲ್ಲ ತ್ಯಾವೇರೈತಿ ಎಲ್ಲ ಥಂಡಿ ಇದಕ್ಕೆ ಮಳೆ ಕಂಡಪಟ್ಟಿಯಾಗಿ ತಾವು ಏರ್ಬಿಟ್ಟೈತಿ ಎಟ್ಟು ಕರ್ರಗಲ್ಲಿ ಕಾಣಕತ್ತೈತಿಲ್ಲ ಪ್ಲೇನ್ ತಳಗೆ ಮ್ಯಾಗ ಹೆಂಗೆ ಕಾಣ್ತೈತಿ ಇಲ್ಲಿ ತಳಗೆ ನೋಡ್ರಿ ಎಷ್ಟೊಂದು ಎಲ್ಲ ಗ್ವಾಡಿ ನೋಡ್ರಿಲ್ಲ ಇರ್ಬಿಟ್ಟೈತಿ ತಂಡ ತಂಡ ಕೋಬ ಆಗಿಬಿಟ್ಟೈತಿ ಎಲ್ಲ ಕೋಬ ಭಾಳ ತಂಡಗಾಗೈತಿ ಮುಕ್ಕೊಂದಾರ ನೋಡ್ರಿ ಇದೆಲ್ಲ ನಮ್ಮಿತೂನ್ ವಿಳಾಸ್ ನಮ್ಮ ಮನೆಯವರು ಮುಕ್ಕೋಬೇಕು ನಾಳೆಗೆ ಇದಗದು ಕೋಬೇಕತ್ತಂದಿದ ನಮ್ಮ ಮನೆಯವರು ಇನ್ನು ಸೋಮಾರ ಹಿಡ್ಕೊಂಡು ಹೋಗತ್ತೆ ಅನ್ನ ಅಂದ್ರೆ ಸೋಮಾರ ಹಿಡ್ಕೊಂಡು ಹೋದ್ಬಳಕ್ಕೆ ಸಾಂಬಾರು ಹಿಡ್ಕೊಂಡು ಹೋಗತ್ತಂದ್ರು ನೋಡ್ರಿ ಏನಾಗ್ತೈತಿ ಬೆಳಗ್ಗೆ ಹೊತ್ಕೊಂಡ್ಲಿ ಇನ್ನು ಹೋಗೋದಾಗ್ತೈತಿ ಏನೇನು ಮಾಡೋದಾಗ್ತೈತಿ ನೋಡ್ತೀನಿ ನಾ ಹೋಗ್ತೀನಿ ಏನಾಗ್ತೀನಿ ಟೈಮ್ ಪಾಸ್ ಮನ್ಯಾಗ ಆಗಂಗಿಲ್ಲ ಅಂತಂದು ಅವರೇನಾಕತ್ತಾರ ಸಾಂಬಾರು ಮತ್ತು ದೀಪಾವಳಿಗೆ ಈ ಕಡೆ ಪಂಚಮಿ ಹೆಂಗೆ ನಮ್ಮ ಕಡೆ ಉತ್ತರ ಕರ್ನಾಟಕ ಕಡೆ ಹೆಂಗೆ ಪಂಚಮಿ ಮಾಡ್ತಾರಲ್ಲ ಈ ಕಡೆ ನಮ್ಮ ಕಡೆ ಈ ಕಡೆ ಮಹಾರಾಷ್ಟ್ರಕ್ಕೆ ದೀಪಾವಳಿ ಭಾಳ ಮಸ್ತ್ ಮಾಡ್ತಾರೆಲ್ಲ ಮಾಡ್ತಾರಲ್ಲ ಈ ಕಡೆ ಕರ್ನಾಟಕ ಕಡೆ ಬಿ ಎಕಡೆ ಯಾವ್ಯಾವ ಊರ ಕಡೆ ಮಾಡ್ಬೋದು ಇಲ್ಲಂತ ನಾ ಹೇಳಂಗಿಲ್ಲ ಕರ್ನಿ ಈ ಕಡೆ ಮಹಾರಾಷ್ಟ್ರಕ್ಕೆ ಹಬ್ಬ ಭರ್ಜರಿ ಇರ್ತೈತಿ ನೋಡ್ರಿ ದೀಪಾವಳಿದು ಅದಕ್ಕೆ ಮತ್ತು 23 ತಾರೀಕಿಗೆ ಐತೆಲ್ಲ ಮತ್ತು ಸುಟ್ಟಿ ಮಾಡಿ 2-3-4 ದಿನಾರೇ ಸುಟ್ಟಿ ಮಾಡಬೇಕಾಗ್ತೈತಿ ಎಲ್ಲ ಮಾಡ್ಲಿಕ್ಕ ಮನ್ಯಾಗ ನೋಡ್ರಿ ಅದಕ್ಕೆ ಅಷ್ಟೇ ಒಂದು 2-3 ದಿನ ಹೋಗ್ಬೇಕಾಗ್ತೈತಿ ಈಗ ಸುಮಾರು ಹಿಡ್ಕೊಂಡು ಹೋದೆ ಅಂದ್ರೆ ಅಷ್ಟೇ ಒಂದು 2-3 ದಿನ ತುಂಬಂದ್ರೆ ಅಷ್ಟೇ ಬಾಜಾರ್ ಆಗ್ತೈತಿ ನಮ್ಮ ಮನೆಯವ್ರು ಬಾಜಾರ್ ಮಾಡೋದು ನನ್ನ ಕಡೆ ಐತಲ್ಲ ಅದಕ್ಕೆ ಬಾಜಾರ್ ನಾನೇ ಮಾಡ್ತೀನಿ ಈ ವಾರದಾಗಂತೂ ಊರ ಕಡೆ ಹೋಗಿ ಬಂದ ಮನೆಗೆ ಇದ್ದೀನಿ ಬಾಜಾರ್ಕ್ ರೊಕ್ಕ ನಾ ಕೊಡ್ತೀನಿ ಕರ್ಣಿ ಇರು ಸೋಮಾರ ಹಿಡ್ಕೊಂಡು ಹೋಗೋಣ ಅಂತಾರ ಹಂಗೆ ನಮ್ಮ ಮನೆಯ ನೋಡ್ರಿ ಮ್ಯಾಗಿಂದು ಇದು ಮಾರ್ಕೆಟದು ಕಾಯಿಪಲ್ಲೆ ಮಾರ್ಕೆಟ್ ಅನ್ರಿ ಮ್ಯಾಗಿನೆಲ್ಲ ಖರ್ಚು ಎಲ್ಲ ನಾನು ನೋಡ್ಕೊತೀನಿ ನಾನು ದಗ್ಧ ಮಾಡೋದ್ರಾಗ ಅವ್ರು ಏನ್ರಿ ಹಿಂಗೆ ಯಾವುದೇ ಹೊಸದಲ್ಲಿ ಊರಿಗೆ ಎಂಥ ಅಂತ ಅಷ್ಟೇ ಅವ್ರದ್ದು ನಾವು ಬಳಸ್ತಾ ಇರೋದು ಯಾವುದ್ರಿ ಚೇಂಜ್ ಆಗೈತೆ ನೋಡ್ರಿ ಆ ಕಡೆ ಈ ಕಡೆ ನೀರು ಕುಡಿದು ಅದು ಇದು ತಿನ್ನಾನ ಹೊರಗಿಂದ ಅಷ್ಟೊಂದು ತಿನ್ನೋದು ನಮಗೆ ಇದು ಇಲ್ಲಲ್ಲ ತಿನ್ನಂಗಿಲ್ಲ ಬಿ ನಾವು ಹೊರಗಿಂದ ಏನು ಬಿ ಎಣ್ಣೆ ದಿನ್ಸಂದ್ರು ಮನ್ಯಾಗ ತಿನ್ನೋದೇ ಅಂತಂದ್ರೆ ಏನ್ರಿ ಮನ್ಯಾಗ ಮಾಡ್ಕೊಂತಿತ್ತೀವಿ ಕರ್ ನೀವು ಹೊರಗಿಂದ ಅಷ್ಟೊಂದು ತಿನ್ನಂಗಿಲ್ಲ ನಾವು ನಾಳೆಗೆ ಗ್ಯಾಸ್ನವರು ಬರ್ತಾರತ್ತ ನೋಡಣ್ರಿ ಗ್ಯಾಸ್ ಅಂತೂ ಅಂದ್ರೆ ಅಷ್ಟೊಂದು ನನಗಿದು ಅನ್ಸಂಗಿಲ್ಲ ಎಲ್ಲ ಒಲೆ ಮ್ಯಾಗ ಮಾಡೋಕೆ ಪಟ್ ಪಟ ಆಗಂಗಿಲ್ಲಲ್ಲ ಒಲೆ ಮ್ಯಾಗ
ರೊಟ್ಟಿ ಹಂಗಂದ್ರೆ ಭೀ ಒಲೆ ಮೇಗಿಂದ ಅಡುಗೆನೇ ಭಾರಿ ಟೇಸ್ಟಿಯಾಗಿ ಹತ್ತೈತಿ. ಕರ್ನೆ ಮಾಡಕ್ಕೆ ಕಟ್ಟಿಗೆ ಒಂದು ಕಟ್ಟಿಗೆ ಭೀ ಅದಾವ ಬಿಡ್ರಿ ಕರ್ನೆ. ಅಂದ್ರೆ 10-15 ಇದ್ರಾಗ ಅರ್ಧ, ಅದ್ರ ಮ್ಯಾಗ ಒಂದು ತಾಸು ಆಗದೆ ಅದ್ರ ಮ್ಯಾಗ ಗ್ಯಾಸ್ ಮ್ಯಾಗ ಅರ್ಧ ತಾಸನಾಗ ಅಡುಗೆ ಆಗ್ಬೋದಲ್ಲ. ಏನು ಅದ್ರ ಮ್ಯಾಗ ಒಂದು ಸ್ವಲ್ಪ ಚಾ ಅನ್ರಿ ಪಲ್ಯ ಏನ್ರಿ ಹಿಂಗೆ ಮಾಡೋದು ಗ್ಯಾಸ್ ಮ್ಯಾಗ. ರೊಟ್ಟಿ ಚಪಾತಿ ಮಾಡೋದು ನೋಡ್ರಿ ಒಲೆ ಮೇಲೆ. ಅಷ್ಟೊಂದು ಈಗ ತುಂಬಾಕ್ ಭೀ ಗ್ಯಾಸ್ ತುಂಬಲಿಕ್ಕೆ ಭೀ ಕಂಡಾಪಟ್ಟಿ ವಾಡಾಗೈತೆ ನೋಡ್ರಿ. ಎಷ್ಟು 1,000-1,100 ರೂಪಾಯಿ ಹಿಂಗೇನ್ರಿ ಆದಂಗೆ ಆದೈತೆ. ತುಂಬಾಕ್ ಎಷ್ಟಾಗೈತಿ ನನಗೆ ಏನು ತೋಂದಿಲ್ಲ ಅಂತಾರೆ ಹೆಣ್ಮಕ್ಳು. ಅದರದ್ದು ನೋಡಿದೆ ನಾನು ಅಂದ್ ನಮ್ಮೂರ ಕಡೆ ಅಂತೂ ಅವರೇ ತುಂಬ್ಕೊಂಬರ್ತಾರ ನಮ್ಮ ಇದಂತ. ನಮ್ಗೆ ಅಷ್ಟೊಂದು ಇದು ಗೊತ್ತಿಲ್ಲ ನೋಡಿ, ನಮ್ಗೆ ತೋಂದ್ಬಳಕ್ಕೆ ಏನೋ ಗೊತ್ತ ಆಗೋದು. ಇನ್ನಿಡ್ವಿ ಇಷ್ಟ ಆಗಿದೆ ಅಂತೇಳಿ ತಿಳ್ಕೊತೀನಿ. ಲೈಕ್ ಮಾಡಿರಿ, ಶೇರ್ ಮಾಡಿರಿ, ನಮ್ಮ ಇಡುವೆ ಹಂಗೆ ಅನ್ನಿಸ್ತಂತ ಕಮೆಂಟ್ ಮಾಡಿ ಹೇಳ್ರಿ. ಇನ್ನೂ ನಮ್ಮ ಚಾನಲ್ಗೆ ಯಾರು ಹೊಸಬ್ರಿದ್ರ ಸಬ್ಸ್ಕ್ರೈಬ್ ಮಾಡ್ಕೊತೀನಿ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಪಕ್ಕದಲ್ಲಿದ್ದು ಬೆಲ್ ಬಟನ್ ಆನ್ ಮಾಡಿರಿ. ಬರ್ತಿಕ್ ನೋಟಿಫಿಕೇಶನ್ ನಿಮ್ಗೆ ಸಿಗ್ತಾವನ ಯಾವುದೇ ಇಡುವೆ ಮಾಡಲಿ ಬಟ್ ಅಂತ ತಲುಪ್ತಾವ. ಬೆಲ್ ಬಟನ್ ಆನ್ ಮಾಡಿ ಇಟ್ಕೊಂದ್ರಿಂದ ಯಾವುದೇ ಇಡುವೆ ಇರ್ಬೋದು, ಹೊಸ ಇಡುವೆ ಇರ್ಬೋದು, ಹಳೆ ಇರ್ಬೋದು ನೋಡ್ಬೋದು ನೀವು. ಎಲ್ಲರೂ ಪ್ಲೀಸ್ ನಿಮ್ಮ ಫ್ರೆಂಡ್ ಕೂಡ ಫ್ಯಾಮಿಲಿ ಕೂಡ ನಮ್ಮ ಇಡುವೆ ಶೇರ್ ಮಾಡ್ಕೋರಿ, ಅವರು ನೋಡಲಿ ಎಂಜಾಯ್ ಮಾಡಲಿ ನನಗೆ ಸಪೋರ್ಟ್ ಮಾಡಲಿ. ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿರಿ. ಇವತ್ತಿನ ಇಡುವೆ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ, ಮತ್ತು ನೆಕ್ಸ್ಟ್ ಇಡುವೆದಾಗ ಸಿಗೋಣ ಅಂತ. ಬಾಯ್ ಬಾಯ್.